ನಾವೆಲ್ಲರೂ ಸೇರಿ ನಮ್ಮಂತಹ ವಿದ್ಯಾರ್ಥಿಗೋಸ್ಕರ ನಾವು ಧನಿಯನ್ನು ಎತ್ತಿತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾಲಯ ಮಂಗಳಗಂಗೋತ್ರಿ ವತಿಯಿಂದ ಒಂದು ವಿದ್ಯಾಸಂಸ್ಥೆ ನಡೀಲಿಕ್ಕೆ ಚಾನ್ಸಸ್ ಇದೆ. ಆದ ಕಾರಣ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳಗಂಗೋತ್ರಿ ವತಿಯಿಂದ ನಮ್ಮ ಕಾರಣ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಆಗಲಿ ಇವತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ಒಂದು ಈ ರೀತಿಯ ಕೃತ್ಯವನ್ನು ನಡೆಯುತ್ತಾ ಬಂದಿದೆ, ಅದಕ್ಕೆ ನಾವು ಒಂದು ನಿಲುವನ್ನು ನೀಡಲಿಕ್ಕೋಸ್ಕರ ಇವತ್ತು ನಾವು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೇವೆ. ಏನು ವಿದ್ಯಾಸಂಸ್ಥೆಗೆ ನಾವು ಏನು ಅದ ಆಳ್ವಾಸ್ ವಿದ್ಯಾಸಂಸ್ಥೆ ಹೇಳಿದ್ರೆ ನಮಗೆ ಹೆಮ್ಮೆ. ಪ್ರತಿ ವರ್ಷ ಸಹ ಒಂದು ಕ್ರೀಡಾಪಟುವನ್ನು ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಒಂದು ಸೇರಿಸುವಂತ ವಿದ್ಯಾ ಕ್ರೀಡಾಪಟುವನ್ನು ಒಂದು ಆಯ್ಕೆ ಮಾಡಿಕೊಳ್ಳುವಂತ ಒಂದು ವಿದ್ಯಾಸಂಸ್ಥೆಯಾಗಿದೆ. ಅದನ್ನು ಯಾವುದೇ ರೀತಿಯಲ್ಲಿ ನಮಗೆ ಹಾಳು ಒಂದು ವಿದ್ಯಾಸಂಸ್ಥೆಯನ್ನು ಹಾಳು ಹೆಸರು ತರಲಿಕ್ಕೆ ನಾವು ಈ ಒಂದು ಪ್ರೊಟೆಸ್ಟ್ ಅನ್ನು ಮಾಡಲಿಲ್ಲ. ಬಹುಶಃ ವಿಷಯ ಏನಂತ ಹೇಳಿದ್ರೆ ನಮ್ಮಂತಹ ಒಂದು ವಿದ್ಯಾರ್ಥಿನಿ ಇವತ್ತು ಆತ್ಮಹತ್ಯೆಗೈದಿದ್ದಾಳೆ ಎಂದು ನಮಗೆ ಅದರಲ್ಲಿ ಸಂಶಯ. ನಿಗೂಢ ಸಾವಿನ ಬಗ್ಗೆ ಸಂಶಯ ಇದೆ. ಈ ಒಂದು ಸಾವಿಗೆ CBI ತನಿಖೆ ಒಪ್ಪಿಸಬೇಕು. ಆದುದರಿಂದ ನಾವು ಈ ಪ್ರೊಟೆಸ್ಟ್ ಅನ್ನು ಮುಂದುವರಿಸ್ತೇವೆ. ಮತ್ತೊಂದು ಇಲ್ಲಿ ನಮ್ಮ ಉದ್ದೇಶವೇನಂತ ಹೇಳಿದ್ರೆ CBIಗೆ ಒಪ್ಪಿಸಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಸಂಪೂರ್ಣ ಇಂತಹ ಕೃತ್ಯಗಳನ್ನು ನಾವು ಖಂಡಿಸ್ತೇವೆ. ಇಂತಹ ಕೃತ್ಯಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಬಾರದು ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಯಾವುದೇ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಲ್ಲಿ ನಮಗೆ ಕೋಪ ಇಲ್ಲ.
ಯಾವುದೇ ರೀತಿಯ ನಮಗೆ ಅವರ ಇದ್ರೆ ನಮಗೆ ಯಾವುದೇ ಅಡಚಣೆ ಇಲ್ಲ. ನಾವು ನಮ್ಮಂತಹ ವಿದ್ಯಾರ್ಥಿ ಭವಿಷ್ಯದಲ್ಲಿ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೆ ಯಾವುದೇ ರಾಜ್ಯದ ಜಿಲ್ಲೆಯ ಒಂದು ವಿದ್ಯಾರ್ಥಿನಿ ಇಂತಹ ಒಂದು ಕೃತ್ಯಕ್ಕೆ ಅವರು ನಮಗೆ ಬಹಳ ಬೇಸರ ತಂದಿದೆ. ಆದ್ದರಿಂದ ನಾವು ಈ ಒಂದು ಕ್ರೀಡಾಪಟು ಮುಂದಿನ ಭವಿಷ್ಯದಲ್ಲಿ ಒಂದು 10ನೇ ತರಗತಿ ಕ್ರೀಡಾಪಟು ಇವಳು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೈಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಕ್ರೀಡಾಪಟು ಈ ದೇಶಕ್ಕೆ ಮಾದರಿಯನ್ನು ಕೊಡುವಂತಹ ಕ್ರೀಡಾಪಟು ಆತ್ಮಹತ್ಯೆಗೈದಿದ್ದಾಳೆ ಅಂತ ಹೇಳಿದ್ರೆ ಆತ್ಮೀಯ ವಿದ್ಯಾರ್ಥಿಗಳು ನಮ್ಮ ಬಹಳ ನೋವನ್ನು ತಂದಿದೆ. ಆದುದರಿಂದ ಮುಂದಿನ ಭವಿಷ್ಯದಲ್ಲಿ ರೂಪಿಸಿಕೊಳ್ಬೇಕಾದ ವಿದ್ಯಾರ್ಥಿಗಳು ಹೀಗೆ ಸಾವನ್ನು ಗೀಡಾಗಿ ಈಗ ಖಂಡಿತವಾಗಿ ನಮಗೆ ಇದರಲ್ಲಿ ನೋವಿದೆ. ಆದುದರಿಂದ ನಾವು ಈ ಒಂದು ಪ್ರೊಟೆಸ್ಟ್ ಅನ್ನು ಗೈದಿದ್ದೇವೆ. ಅದು ಈ ಒಂದು ಕೃತ್ಯದಿಂದ ನಾವು ಆ ತಂದೆ ತಾಯಿ ಆ ವಿದ್ಯಾರ್ಥಿ ಕಾವ್ಯಾಳ ತಂದೆ ತಾಯಿಗೆ ಒಂದು ಕಣ್ಣೀರು ಒರೆಸುವ ಕಾರ್ಯ ಆಗಲಿ ನ್ಯಾಯ ಸಿಗಲಿ ಎಂದು ಹೇಳುತ್ತಾ ನಾವು ಈ ಮಾತನ್ನು ರೂಪಿಸುತ್ತೇವೆ. ಇಲ್ಲಿ ಸೇರಿರುವ ಮಾಧ್ಯಮ ಮಿತ್ರರೇ, ಪೊಲೀಸೇ, ಅದಕ್ಕೆ ಆ ಮೂಲಕ ಎಲ್ಲ ವಿದ್ಯಾರ್ಥಿ ಸಮುದಾಯ, ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಮುದಾಯ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಸೇರಿರುವ ಎಲ್ಲ ಇದೊಂದು ಕಾವ್ಯನ ಸಾವಿಗೆ ತುಂಬಾ ಬೇಸರ ಉಂಟು ಮಾಡುವಂತ ವಿಷಯ. ಒಂದು ಕ್ರೀಡಾಪಟುವಾಗಿ ಯಾರೂ ಕೂಡ ಆತ್ಮಹತ್ಯೆಯನ್ನು ಕೈಗೊಳ್ಳಲು ಸಾಧ್ಯವಿಲ್ಲ. ಇದು ನಾವು ಇದನ್ನು ಎಕ್ಸೆಪ್ಟ್ ಮಾಡುತ್ತಿಲ್ಲ, ಇದನ್ನು ಖಂಡಿಸ್ತೇವೆ. ಯಾಕಂದ್ರೆ ಈ ಶಾಲೆಯ ಇವರು ಬೇರೆ ಫೋಟೋದಲ್ಲಿ ಇದು ವಿಡಿಯೋ ಕವರೇಜ್ ಅಲ್ಲಿ ತೋರಿಸುವಾಗ ವಿದ್ಯಾರ್ಥಿ ಹೊರಗೆ ಬರುವುದನ್ನು ತೋರಿಸಿದ್ದಾರೆ. ಬೆಳಗ್ಗೆ 7:00 to 6:00 6:50 ಇದು ಬಾಲ್ ಬ್ಯಾಡ್ಮಿಂಟನ್ ಅದು ಪ್ಲೇ ಗ್ರೌಂಡ್ ಗೆ ಹೋಗುವುದು ನೋಡಿಸಿದ್ದಾರೆ. ಅದೇ ವಿದ್ಯಾರ್ಥಿ ಇದು ಹೆಣವನ್ನು ತರುವಾಗ ಯಾಕೆ ಅದನ್ನು ರಿಲೀವ್ ಮಾಡುವುದಿಲ್ಲ, ಅವರು ಯಾಕೆ ಎದುರು ಮಾಡುದಿಲ್ಲ, ಹೆತ್ತವರ ಪೇರೆಂಟ್ಸ್ಗೆ ಯಾಕೆ ತಿಳಿಸಲಿಲ್ಲ ಇದು ಸುಸೈಡ್ ಆದ ಇದು ಸುಸೈಡ್ ಆಗಿದ್ದು. ಆದ್ರೆ ನಾವು ಇದನ್ನು ಹೇಳುವಂಥದ್ದು ಸುಸೈಡ್ ಅಲ್ಲ. ಒಂದು ವೇಳೆ ಇದು ಸುಸೈಡ್ ಆಗಿದ್ದಲ್ಲಿ ಹಿಂದೆ ಹಲವಾರು ಸುಸೈಡ್ಗಳೇ ಆಗಿದೆ ಆ ಕಾಲೇಜಿನಲ್ಲಿ. ಆ ಕಾಲೇಜಿಗೆ ನಾವು ವಿರೋಧವಾಗಿ ಮಾತಾಡುದಲ್ಲ ಅಥವಾ ಆಲ್ವ ಅವರ ಬಗ್ಗೆ ವಿರೋಧವಾಗಿ ಮಾತಾಡುದಲ್ಲ. ಅವರದ್ದು ಹಿಂದೆದು ಎವಿಡೆನ್ಸ್ ಅನ್ನು ನೋಡಿದ್ರೆ, ಹಿಂದೆದು ದಾಖಲಾತಿಗಳನ್ನು ನೋಡಿದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಅದು ಕೂಡ ಮಹಿಳಾ ವಿದ್ಯಾರ್ಥಿಗಳು ಸುಸೈಡ್ ಮಾಡಿರುವಂತದ್ದು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾದಿರುವಂತದ್ದು. ಈ ಬಾರಿ ಕೂಡ ಮಹಿಳಾ ವಿದ್ಯಾರ್ಥಿ ಸುಸೈಡ್ ಮಾಡಿರುವಂತ ಒಂದು ಅಷ್ಟೊಂದು ವಿದ್ಯಾರ್ಥಿಗಳು ಆಲ್ವಾ ಸಂಸ್ಥೆಯಲ್ಲಿ ಸುಸೈಡ್ ಮಾಡಿರುವುದಾದರೆ ಆಗುವುದಾದರೆ ಅದಕ್ಕೆ ಒಂದು ಬಲವಾದ ಕಾರಣವಿರುತ್ತದೆ, ಅದು ಸಹ ಹಾಸ್ಟೆಲ್ ಅಲ್ಲಿ. ಇದನ್ನೆಲ್ಲ ನೋಡುವಾಗ ನಮಗೆ ಸಂಶಯ ಬರುವಂತದ್ದು ಸಹಜ. ನಮಗಂತಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರಿಗೆ ಇದು ಅನುಮಾನ ಬರುವುದು ಸಾಧ್ಯ. ಯಾಕಂದ್ರೆ ಒಂದು ಕಾಲೇಜ್ ಅಂತ ಒಂದು ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾಪಟುಗಳನ್ನು ತಯಾರು ಮಾಡುವಂತವರನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆ ಇಲ್ಲದಿದ್ದರೆ ನಾವು ವಿದ್ಯಾರ್ಥಿಗಳು ಯಾವತ್ತು ಧಿಕ್ಕಾರ ಮಾಡ್ತೇವೆ. ಬೇಕೇ ಬೇಕು, ಒಂದು ವೇಳೆ ಇವತ್ತು ಆಳುವ ಶಿಕ್ಷಣ ಇಲ್ಲದೆ ಆಳುವ ಶಿಕ್ಷಣ ಸಂಸ್ಥೆ ಇಲ್ಲ, ಆದ್ರೆ ಅದೇ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಇವತ್ತು. ಇದಕ್ಕೆ ನಾವೆಲ್ಲ ಧ್ವನಿ ಎತ್ತಬೇಕು. ಇದನ್ನು ನಾವು ಇಲ್ಲಿಗೆ ಕೊನೆಗೊಂಡುವುದಿಲ್ಲ. ನಾವು ಈ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ನಾವು ಈ ಮೂಲಕ ಮಾಧ್ಯಮದವರ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸಿಬಿಐ ತನಿಖೆ ಕಮಿಷನರ್ ಅವರಿಗೆ ಮನವಿ ಸಹ ನೀಡ್ತೇವೆ. ಒಂದು 2-3 ದಿನಗಳಲ್ಲಿ ಅಧೋಗತಿಗೆ ಇಳಿಯುವಂತ ಸಂದರ್ಭದಲ್ಲಿ ಈ ಒಂದು ಯುವಜನತೆ ಇಂಥ ಒಂದು ಕಾರ್ಯಕ್ರಮವನ್ನ ಇಂಥ ಒಂದು ಪ್ರತಿಭಟನಾ ರ್ಯಾಲಿಯನ್ನ ವ್ಯವಸ್ಥಿತವಾಗಿ ಕೈಗೊಂಡು ಅದರ ಮುಖಾಂತರವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಬಹಳ ಹೆಮ್ಮೆ ತರುವಂಥ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೆಯದಾಗಿ ಬಹುಶಃ ನಾವು ನೋಡ್ತಾ ಇದ್ದೀವಿ ಸ್ಟಾರ್ಟಿಂಗಿಂದನೂ ಕಾವ್ಯ ಮತ್ತು ಅವರ ತಂದೆ ತಾಯಿಯ ಪರಿಸ್ಥಿತಿಯನ್ನು ಕರಳು ಕಿತ್ತು ಬರುತ್ತೆ. ಅದು ಆತ್ಮಹತ್ಯೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಯಾಕಂದರೆ ನಾವು ಯಾವತ್ತೂ ನೋಡಲಿಲ್ಲ. ಆದರೆ ಅದು ಸೂಕ್ತವಾದ ತನಿಖೆ ಆಗಬೇಕು, ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಬಹುಶಃ ಒಂದು ಮನವರಿಕೆ ಮಾಡಬೇಕಾಗಿದೆ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಎಲ್ಲ ಸಮಾಜದವ್ರಿಗೂ. ಈ ನಮ್ಮ ಒಂದು ಪ್ರತಿಭಟನೆ ಯಾವುದೇ ಒಂದು ಸಂಸ್ಥೆಯ ವಿರುದ್ಧವಾಗಲಿ ಅಥವಾ ವ್ಯಕ್ತಿಯ ವಿರುದ್ಧವಾಗಿ ಅಲ್ಲ, ನಮ್ಮ ಪ್ರತಿಭಟನೆ ಸಾಮಾಜಿಕ ನ್ಯಾಯದ ಪರವಾಗಿ. ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡೋಕೆ ನಾನು ಇಷ್ಟಪಡಲ್ಲ, ಬಹುಶಃ ಇಲ್ಲಿ ಒಂದು ಮಾತನ್ನು ನೆನೆಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವ್ರು ನೋಡಬೇಕಾದ್ರೆ ಕಾಸ್ಟ್ ಕಾನ್ಷಿಯಸ್ ಅನ್ನೋ ಬುಕ್ಕಲ್ಲಿ ಒಂದು 2 ಪದಗಳು ಬರ್ತವೆ. ಒಂದೇನಪ್ಪ ಅಂತಂದರೆ ಒಂದು ಕಾಸ್ಟ್ ಕಾನ್ಷಿಯಸ್ ಮತ್ತು ಇನ್ನೊಂದು ರಿಲಿಜಿಯಸ್ ಕಾನ್ಷಿಯಸ್ ಅಂತ. ಯಾವಾಗ ಸೊಸೈಟಿಯಲ್ಲಿ ವೆನ್ ಇಂಡಿವಿಜುವಲ್ ಪವರ್ ಆಫ್ ಸೋಷಿಯಲ್ ಜಸ್ಟಿಸ್ ಇಸ್ ಡಿಫಿಟೆಡ್, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೋಷಿಯಲ್ ಕಮ್ಯುನಿಟೀಸ್ ಟು ಸ್ಟ್ಯಾಂಡ್ ಟು ರೀಪ್ಲೇಸ್ ದ ಡಿಫಿಟ್ ಇನ್ ಟು ಸಕ್ಸಸ್. ಅದರ ಅರ್ಥ ಏನಪ್ಪ ಅಂತಂದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಹೋರಾಟದಲ್ಲಿ ಯಶಸ್ಸು ಇಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ಅವನ ಪರವಾಗಿ ಆ ವ್ಯಕ್ತಿ ಅಥವಾ ಅವಳ ಪರವಾಗಿ ನಿಂತು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಸೊ ಹಾಗಾಗಿ ಬಹುಶಃ ನಾವು ಇವತ್ತು ಏನು ಮಾಡಿದ್ದೀವಿ ಅಂದರೆ ಕಾಸ್ಟ್ ಕಾನ್ಷಿಯಸ್ ಜಾತಿಯ ಪ್ರಜ್ಞೆ ಅಥವಾ ಧರ್ಮದ ಪ್ರಜ್ಞೆ ಅನ್ನೋದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡಿದ್ದೀವಿ.
ಬಹುಶಃ ಅದಕ್ಕೆ ಒಂದು ಸಂಪೂರ್ಣವಾದ ಬೆಂಬಲಿತವಾದ ಅರ್ಥ ಏನಂತವ್ರು ಇದ್ರೆ ಅದು ಈ ರೀತಿಯಾಗಿ ಕಾಸ್ಟ್ ಕಾನ್ಶಿಯಸ್ ಅಂತ. ಸಾಮಾಜಿಕ ನ್ಯಾಯದಲ್ಲಿ ಒಬ್ಬ ವ್ಯಕ್ತಿಗೆ ಯಾವಾಗ ಅನ್ಯಾಯ ಆಗ್ತದೋ ಆ ಸಂದರ್ಭದಲ್ಲಿ ನಾವೆಲ್ಲರೂ, ಅದು ವಿದ್ಯಾರ್ಥಿ ಸಮುದಾಯ ಇರ್ಬೋದು, ಜಾತಿ ಸಮುದಾಯಗಳಿರ್ಬೋದು, ಧರ್ಮ ಸಮುದಾಯಗಳಿರ್ಬೋದು, ಸೊ ನಾವೆಲ್ಲರೂ ಒಟ್ಟಾರೆಯಾಗಿ ನಿಂತು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ನಾವು ಕಾಸ್ಟ್ ಕಾನ್ಶಿಯಸ್ ಅಥವಾ ರಿಲಿಜಿಯಸ್ ಕಾನ್ಶಿಯಸ್ ಅಂತ ನಾವು ತಿಳ್ಕೊಬೇಕಾಗ್ತದೆ. ಈ ಒಂದು ದಿಶೆಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು ಇವತ್ತೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಉದ್ದೇಶ ಇಷ್ಟೇ, ಕಾವ್ಯರವರದು ಆತ್ಮಹತ್ಯೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಒಟ್ಟಾರೆ ಸತ್ಯಾಂಶ ಹೊರಗಡೆ ಬರಬೇಕು. ಆ ತಂದೆ ತಾಯಿಗಳು, ನೊಂದಂಥ ತಂದೆ ತಾಯಿಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಅವರು ವೈಯಕ್ತಿಕವಾಗಿ ಏನನ್ನು ಫಲಿಸಬೇಕು ಅದೆಲ್ಲವೂ ಸಿಗಬೇಕು ಅನ್ನೋದ್ರ ಮುಖಾಂತರವಾಗಿ, ಈ ಮುಖಾಂತರವಾಗಿ ನಾವು ಡಿಮ್ಯಾಂಡನ್ನು ಮಾಡುವ ಮುಖಾಂತರವಾಗಿ ಈ ಕಾರ್ಯಕ್ರಮ, ಗೆಳೆಯರು ಹೇಳ್ದಂಗೆ ಇಷ್ಟಕ್ಕೇ ನಿಲ್ಲಲ್ಲ, ಮುಂದಿನ ದಿನಗಳಲ್ಲಿ ಅವರಿಗೆ ಸಾಮಾಜಿಕ ನ್ಯಾಯ ಅಥವಾ ಅವ್ರಿಗೆ ಒಂದು ನ್ಯಾಯ ಸಿಗಲಿಲ್ಲ ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ. ಯಾಕಂತಂದರೆ ಇವತ್ತು ವಿದ್ಯಾರ್ಥಿ, ಬಹುಶಃ ಇವತ್ತೆಲ್ಲೋ ಎಷ್ಟೋ ಜನ ಹೆಣ್ಮಕ್ಳು ನಾವು ಕೇಳ್ತಾ ಇದ್ದೀವಿ, ಯಾರಾದರೂ ಬಂದು ಮಾತಾಡ್ರಿ ಅಂತ. ಅವಳು ನಿಮ್ಮ ಸಹೋದರಿ, ಸುಸೈಡ್ ಮಾಡಲಿಲ್ಲ ಅಂತ ಕೊಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸುಸೈಡ್ ಮಾಡಿದ ಅದು, ಅದಕ್ಕೆ ಒಂದು ರೀಸನ್ ಇರುತ್ತೆ, ಆ ರೀಸನ್ ಅನ್ನು ನಮಗೆ ಹೊರಗೆ ತರಬೇಕು, ಅದಕ್ಕೆ ಕರೆಕ್ಟ್ ಆದ ಎಂತ ಒಂದು ರೀಸನ್ ಇರುತ್ತಲ್ಲ, ಆ ರೀಸನ್ ತರಬೇಕು. ಹಾಗಾಗಿ CBI ತನಿಖೆ ಮಾಡಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ. ಧನ್ಯವಾದ ಹೇಳುತ್ತಾ, ವಾಸವ ಮಿತ್ರರಿಗೆ ಧನ್ಯವಾದ ಹೇಳುತ್ತಾ, ಶಿಕ್ಷಕರಿಗೆ ಧನ್ಯವಾದ.